ಹಲೋ ಗೈಸ್, ಮೊದಲದಾಗಿ ನೀವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನಲ್ಲಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಸಿಗ್ತಾ ಇದೆ. ಹೌದು, ಈ ಒಂದು ಅಪ್ಲಿಕೇಶನ್ನು ಸ್ಯಾಲರಿಡ್ ಪರ್ಸನ್ಸ್ಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡ್ತಾ ಇದೆ. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೂಲಕ ನೀವು ಈಸಿಲಿ ಈ ಒಂದು ಆ್ಯಪಿಂದ ಸಾಲ ತಗೋಬೋದು. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, 5 ಲಕ್ಷ ರೂಪಾಯಿವರೆಗಿನ ಲೋನ್ನ ಜಸ್ಟ್ 3 ಸ್ಟೆಪ್ಸಲ್ಲೇ ಲೋನ್ ಕೊಡ್ತಾ ಇದೆ ಅಪ್ರೂವ್ ಮಾಡಿಬಿಟ್ಟು. ಇಲ್ಲಿ ಮೊದಲದಾಗಿ ಪರ್ಸ್ನಲ್ ಡೀಟೇಲ್ಸನ್ನು ಕೊಡಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ಒಂದು ಲಿಮಿಟನ್ನು ನೀವು ತಿಳ್ಕೊಬೋದು. ಅದಾದ ನಂತರ ಇಲ್ಲಿ KYC ಡೀಟೇಲ್ಸ್ ಎಲ್ಲ ಪ್ರೊವೈಡ್ ಮಾಡಿಬಿಟ್ಟು, ಅಂದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು ನೀವು ಇನ್ಸ್ಟಂಟ್ ಆಗಿ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡ್ಕೊಂಡು ಲೋನ್ನ ತಗೋಬೋದು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಇಲ್ಲಿ ಅಪ್ಲೈ ಮಾಡ್ಕೋಬೋದು, ಯಾವ ರೀತಿಯಾಗಿ ಇಲ್ಲಿ ಸ್ಯಾಲರಿ ಪರ್ಸನ್ಸ್ಗೆ ಇನ್ಸ್ಟಂಟ್ ಆಗಿ 5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ, ಆ್ಯಂಡ್ ಎಷ್ಟು ಟೆನ್ಯೂರ್ ಇರುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಲ್ಲವನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲೈ ಮಾಡಿಬಿಟ್ಟು ಅಪ್ಲೈ ಪ್ರಾಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾವು ಒಂದು ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಅಪ್ಲಿಕೇಶನ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಅಪ್ಲೈ ಪ್ರಾಸೆಸ್ನ ತಿಳಿಸ್ಕೊಟ್ಬಿಡ್ತೀನಿ. ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇ ಸ್ಟೋರ್ ಮೇಲೆ ರೀಡೈರೆಕ್ಟ್ ಆಗ್ತಾರೆ. ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗಲ್ಲಿ 6 ಡಿಜಿಟ್ OTP ಬರುತ್ತೆ. OTP ಆಗ್ಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಇಮೇಲ್ ಅನ್ನು ವೆರಿಫೈ ಮಾಡ್ಕೊಂಡು ಓಕೆ. ಸೊ ವೆರಿಫೈ ಆದ ತಕ್ಷಣ ಈ ರೀತಿಯ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಗೆಟ್ ಲಿಮಿಟ್ ಅಪ್ ಟು 5 ಲ್ಯಾಕ್ ರುಪೀಸ್ ಅಂತ ಇದೆಲ್ಲ. ಸೊ ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಮೊದಲಾಗಿ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಕೇಳುತ್ತೆ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಗೈಸ್, ಇಲ್ಲಿ ಡೇಟ್ ಆಫ್ ಬರ್ತನ ಕೇಳುತ್ತೆ. ಡೇಟ್ ಆಫ್ ಬರ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಮಂತ್ ಮತ್ತು ಡೇಟ್ ಮತ್ತು ಇಯರ್ ವೈಸ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೈಸ್, ಅದಾದ ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ಸ್ಯಾಲರಿ ಇದ್ರೆ ಸ್ಯಾಲರಿ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್, ಡಾಕ್ಟರ್, ಸ್ಟೂಡೆಂಟ್ ಅಥವಾ ಅದರ್ಸ್ ಇದ್ರೆ ಅದರ್ಸ್ಗೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಸದ್ಯಕ್ಕೆ ಸ್ಯಾಲರಿಡ್ ಪರ್ಸನ್ಸ್ಗೆ ಮಾತ್ರ ಕೊಡ್ತಾ ಇದೆ. ಬಟ್ ಆದರೂ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ಟರ್ ಇದ್ರೆ ಡಾಕ್ಟರ್, ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ. ಸೊ ಇವಾಗ ಸೆಟ್ಟಿಂಗ್ ಅಪ್ ಅಂತ ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೆ ಕೇಳುತ್ತೆ. ಆಲ್ರೆಡಿ ತೊಗೊಂಡಿರುತ್ತೆ, ತೊಗೊಂಡಿಲ್ಲ ಅಂತಂದರೆ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಓಕೆ. ಎಂಟರ್ ಮಾಡ್ಕೊಂಡು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ಬರುತ್ತೆ, ಯುವರ್ ಅಕೌಂಟ್ ಈಸ್ ರೆಡಿ ನೋವು ಅಂತ ಇರುತ್ತೆ. ಸೊ ಇಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ. ಇವಾಗ ರಿಲೇಷನ್ಶಿಪ್ ಸ್ಟೇಟಸ್ ಕೇಳುತ್ತೆ. ನೀವು ಸಿಂಗಲ್ ಇದ್ರೆ ಸಿಂಗಲ್, ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಎಷ್ಟು ಅರ್ನಿಂಗ್ ಮಾಡ್ತಾ ಇದ್ರೆ ಪರ್ ಮಂತ್ ಅದನ್ನು ನೀವು ಹಾಕ್ಬಿಟ್ಟು ಇಲ್ಲಿ ಟಿಕ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಓಕೆ. ಸೊ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗಿರುತ್ತೆ ಅಮೌಂಟ್ ಅನ್ನೋದು. ಲೆಟ್ ಸಪೋಸ್ ಇವಾಗ 30,000 ಅಂದ್ಕೊಳ್ಳಿ, 30,000 ಅಂತ ಹಾಕಿ, 40,000 ಇದ್ರೆ 40,000, ಇದೇ ರೀತಿಯಾಗಿ ನೀವು ಅಮೌಂಟನ್ನು ಹಾಕೊಂಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ವೇ ಡು ಯು ವರ್ಕ್ ಅಂತ ಹೇಳ್ತಾ ಇದೆ, ಅಂದರೆ ನಿಮ್ಮ ಒಂದು ಕಂಪನಿ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೋಬೇಕು. ನಂತರ ಕಂಪನಿ ನೇಮ್ ಮತ್ತು ಅಡ್ರೆಸ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಅಡ್ರೆಸ್ ಇರುತ್ತಲ್ವ, ಅದನ್ನು ಹಾಕ್ಬಿಟ್ಟು ನಂತರ ಇಲ್ಲಿ ಲೊಕ್ಯಾಲಿಟಿ ಅಥವಾ ಏರಿಯಾ ಹಾಕಬೇಕು. ನಂತರ ಪಿನ್ ಕೋಡ್ ಮತ್ತು ಸಿಟಿ ಹಾಕ್ಬಿಟ್ಟು ಇಲ್ಲಿ ಸೇವ್ ಎಂಪ್ಲಾಯರ್ ಡೀಟೇಲ್ಸ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನು ಸೇವ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಕಂಪ್ನಿದೆಲ್ಲ ಡೀಟೇಲ್ಸ್ ಕೊಟ್ಟಮೇಲೆ ಅದಾದ ನಂತರ ಇಲ್ಲಿ ವೇ ಡು ಯು ಸ್ಟೇ ಅಂತ ಕೇಳ್ತಾ ಇದೆ, ಇಲ್ಲಿ ಎಲ್ಲಿ ವಾಸವಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಮೊದಲಾಗಿ ನಿಮ್ಮದು ಕಂಪ್ಲೀಟ್ ಅಡ್ರೆಸ್ ಆಗಬೇಕಾಗಿದೆ, ಹೋಮ್ ಅಡ್ರೆಸ್. ನಂತರ ಹೌಸಿಂದು ಇಲ್ಲಿ ಫ್ಲ್ಯಾಟಿಂದು ಅಥವಾ ಡೋರ್ ನಂಬರನ್ನು ಹಾಕಬೇಕು. ನಂತರ ಇಲ್ಲಿ ಲೊಕ್ಯಾಲಿಟಿ ಅಥವಾ ಏರಿಯಾದು ಇಲ್ಲಿ ಹಾಕಿ, ನಂತರ ಇಲ್ಲಿ ಪಿನ್ ಕೋಡ್ ಕೇಳ್ತಾ ಪಿನ್ ಕೋಡ್ ಎಂಟರ್ ಮಾಡ್ಕೊಳ್ಳಿ. ಸಿಟಿನ ಹಾಕ್ಬಿಟ್ಟು ಇಲ್ಲಿ ಸೇವ್ ಕರೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇದನ್ನು ಸೇವ್ ಮಾಡ್ಕೊಳ್ಳಿ. ಸೊ ಓಕೆ ಗೈಸ್, ನಾ ಇಲ್ಲಿ ಎಲ್ಲ ಸೇವ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ಆದ ತಕ್ಷಣ ಇಲ್ಲಿ ನನಗೆ ಈ ರೀತಿಯಾಗಿ ಬರ್ತಾ ಇದೆ, ಯು ಹ್ಯಾವ್ ಬೀನ್ ವೇಟ್ ಲಿಸ್ಟೆಡ್ ಅಂತ ಬರ್ತಾ ಇದೆ. ಅಂದರೆ ನನಗೆ ವೇಟಿಂಗ್ ಲಿಸ್ಟಲ್ಲಿ ಇಲ್ಲಿ ಇರಿಸಿದ್ದಾರೆ. ಸೊ ಇನ್ನೂ ಗೊತ್ತಿಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು, ಇಂಟರ್ನಲ್ ಇವ್ರದ್ದು ಕ್ರೈಟೀರಿಯಾ ಏನಿದೆ ಸೊ ಅದನ್ನು ಮೀಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮಗೆ ವೇಟಿಂಗ್ ಲಿಸ್ಟಲ್ಲಿ ಇಲ್ಲಿ ಇಟ್ಟಿದ್ದಾರೆ. ಓಕೆ, ಗಾಟ್ ಇಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ನಾಟ್ ಅಪ್ರೂವ್ಡ್ ಅಂತ ಬರ್ತಾ ಇದೆ, ಆ್ಯಂಡ್ ನನ್ನ ಒಂದು ಸಿಬಿಲ್ ಸ್ಕೋರ್ ಕೂಡ ಇಲ್ಲಿ ಡೌನ್ ಆಗಿದೆ. ಸೊ ಈ ಒಂದು ಈ ರೀತಿಯಾಗಿ ಇರ್ತೈತೆ ಗೈಸ್. ಸೊ ಏಕೆ ಅಂತ ಗೊತ್ತಿಲ್ಲ, ಬಟ್ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಒಂದೊಂದು ಕೇಸಲ್ಲಿ ಇದು ಲೋನ್ ಕೊಡುತ್ತೆ, ಒಂದೊಂದು ಕೇಸಲ್ಲಿ ಕೊಡಲ್ಲ. ಸೊ ನನಗೆ ಇಲ್ಲಿ ಲೋನ್ ಸಿಕ್ಕಿಲ್ಲ ಏನು ಅಂತ ಹೇಳ್ಬಿಟ್ಟು ನನಗೆ ಇಲ್ಲಿ ಗೊತ್ತಿಲ್ಲ ಗೈಸ್, ಓಕೆನಾ. ಸೊ ಇವಾಗ ನೋಡ್ತಾ ಇರ್ಬೋದು 5 ಇನ್ಸ್ಟಂಟ್ ಆಗಿ ಪರ್ಸ್ನಲ್ ಲೋನ್ ಕೊಡುತ್ತೆ. ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು 5 ಅಂತ, ಓಕೆ. ಸೊ ಸೋಷಿಯಲ್ ವರ್ಕ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಮೇಲೆ 4.4 star ರೇಟಿಂಗ್ ಇದೆ, 389,000 ರೀಸ್ ಇದಾವೆ. ಜೊತೆಗೆ 1 ಕೋಟಿಗೂ ಹೆಚ್ಚು ಜನ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್, 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್
ಓಕೆ, ಸೊ ಇವಾಗ ಈ ಒಂದು ಅಪ್ಲಿಕೇಶನ್ 20,000 ಕೋಟಿಗೂ ಹೆಚ್ಚು ಆಲ್ರೆಡಿ ಲೋನ್ ಡಿಸ್ಪೋಸ್ ಮಾಡಿದೆ ಆ್ಯಂಡ್ ಇಲ್ಲಿ 60 ಲಕ್ಷಕ್ಕೂ ಹೆಚ್ಚು ಲೋನ್ ಆಲ್ರೆಡಿ ಅಪ್ರೂವ್ ಆಗಿದೆ. ಓಕೆ, ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿರೋ ಎಕ್ಸಾಂಪಲ್ ಕೂಡ ನೀವು ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಗ್ಗೆ ಮಾತಾಡೋದಾದ್ರೆ ನೀವು ಸ್ಯಾಲ್ರಿಡ್ ಇಂಡಿವಿಜುವಲ್ ಆಗಿರಬೇಕು. ಅಲ್ಲಿ ನಾವು ಅಪ್ಲಿಕೇಶನ್ ಫಿಲ್ ಮಾಡೋ ಮುಂಚೆ ಅಲ್ಲಿ ಆಲ್ರೆಡಿ ತೋರಿಸಿತ್ತು ನಮಗೆ ಸ್ಯಾಲ್ರಿಡು, ಸೆಲ್ಫ್ ಎಂಪ್ಲಾಯ್ಡು, ಸ್ಟೂಡೆಂಟ್ಸು, ಹೌಸ್ ವೈಫ್, ಅದರ್ಸ್ ಎಲ್ಲ ತೋರಿಸಿತ್ತು ಅಲ್ವಾ. ಸೊ ಇವಾಗ ಇಲ್ಲಿ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ ಅಂತ ಕೊಟ್ಟಿದೆ. ಸೊ ಅದಕ್ಕೆ ನಾನು ನಿಮಗೆ ಫಸ್ಟಲ್ಲಿ ಹೇಳಿದೆ ಓನ್ಲಿ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ಗೆ ಮಾತ್ರ ಇದು ಲೋನ್ ಕೊಡ್ತಾ ಇದೆ ಅಂತೇಳ್ಬಿಟ್ಟು. ಸೊ ಇಲ್ಲಿ 21 ವರ್ಷ ನಿಮ್ಮದು ಏಜ್ ಇರಬೇಕಾಗಿರುತ್ತೆ. ಓಕೆ, ಸೊ ಇಲ್ಲಿ ಟೇಕ್ ಹೋಮ್ ಸ್ಯಾಲ್ರಿ ಪರ್ ಮಂತ್ ನಿಮ್ಮದು 15,000 ಮೇಲ್ಪಟ್ಟಿರಬೇಕು. ಹಂಗಿದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರ. ಮಿನಿಮಮ್ 15,000 ಕೇಳ್ತಾ ಇದ್ರೆ ಓಕೆ. ಸೊ ಇವಾಗ ಇನ್ಸ್ಟೆಂಟ್ ಆಗಿ ಕ್ಯಾಶ್ ಆ್ಯಂಡ್ ಫೀಸ್ ಆ್ಯಂಡ್ ಚಾರ್ಜಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಸ್ಟಾರ್ಟಿಂಗ್ ಫ್ರಮ್ ಇಲ್ಲಿ 2% ಇಂದ ಸ್ಟಾರ್ಟಿಂಗ್ ಇದೆ ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ 3% ಇಂದ ಇಲ್ಲಿ ಸ್ಟಾರ್ಟಿಂಗ್ ಇದೆ ಲೋನ್ ಅಮೌಂಟ್ ಮೇಲೆ. ಓಕೆ, ಸೊ ಇವಾಗ ಬೌನ್ಸ್ ಚಾರ್ಜಸ್ ಕೂಡ ಇರುತ್ತೆ. ನೀವೇನಾದರೂ ಬೌನ್ಸ್ ಮಾಡ್ತೀರಾ ಅಥವಾ ಡ್ಯೂ ಮಾಡ್ತೀರಾ ಅಂತಂದರೆ ಇಲ್ಲಿ 500 ರೂಪಾಯಿ ಚಾರ್ಜಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಆ್ಯನ್ಯುಲ್ ಪರ್ಸೆಂಟೇಜ್ ರೇಟ್ ಕೂಡ ಕೊಟ್ಟಿದ್ದಾರೆ 16.75% ಇಂದ ಮ್ಯಾಕ್ಸಿಮಮ್ 74% ವರೆಗೂ ಹೋಗುತ್ತೆ. ಇದು ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು, ಬಟ್ ನಿಮಗೆ ತಕ್ಷಣ ಲೋನ್ ಬೇಕು ಅಂತಂದರೆ ಈ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಆ್ಯಂಡ್ ಲೇಟ್ ಪೇಮೆಂಟ್ ಚಾರ್ಜಸ್ ಕೂಡ ಕೊಟ್ಟಿದ್ದಾರೆ. ನೀವು ಲೇಟಾಗಿ ಪೇಮೆಂಟ್ ಮಾಡ್ತೀರಾ ಅಂತಂದರೆ 500 ರೂಪಾಯಿ ಅಥವಾ ಲೋನ್ ಅಮೌಂಟ್ ಮೇಲೆ 3% ತೊಗೊತಾ ಇದ್ದಾರೆ. ಯಾವುದು ಜಾಸ್ತಿ ಇರುತ್ತೋ ಅದನ್ನು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಚಾರ್ಜಸ್ಸನ್ನು ತೊಗೊತಾ ಇದ್ದಾರೆ. ಆ್ಯಂಡ್ ಸ್ಟ್ಯಾಂಪ್ ಡ್ಯೂಟಿ ಚಾರ್ಜಸ್ ಕೂಡ ತೊಗೊತಾ ಇದ್ದಾರೆ 0.1% ಲೋನ್ ಅಮೌಂಟ್ ಮೇಲೆ. ಆ್ಯಂಡ್ ಮ್ಯಾಂಡೇಟ್ ರಿಜೆಕ್ಷನ್ ಚಾರ್ಜಸ್ ಕೂಡ ಇರುತ್ತೆ, 250 ರೂಪಾಯಿ ಪ್ಲಸ್ GST ಕೂಡ ಅಪ್ಲೈಡ್ ಇರುತ್ತೆ. ಆ್ಯಂಡ್ ಪ್ರೀ ಕ್ಲೋಸ್ ಚಾರ್ಜಸ್ 0 ರುಪೀಸ್ ಗೈಸ್. ಓಕೆ, ಸೊ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಆ್ಯಂಡ್ ಇಲ್ಲೆಲ್ಲ ಯಾರೆಲ್ಲ NBFC ಪಾರ್ಟ್ನರ್ಸ್ ಇದ್ದಾರೆ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು. ನಾರ್ತನ್ ಆರ್ಕ್ ಇದೆ, ಇನ್ಕ್ರೆಡ್ ಇದೆ, STB ಫೈನಾನ್ಸ್ ಇದೆ, ವೃತ್ತಿ ಇದೆ, KCC ಫೈನಾನ್ಸ್ ಇದೆ, ನಂತರ ಪಿರಾಮಲ್ ಇದೆ, ಆದಿತ್ಯ ಬಿರ್ಲಾ ಇದೆ, ಚೋಳಮಂಡಲಂ ಇದೆ. ಸೊ ಈ ಎಲ್ಲ ಪಾರ್ಟ್ನರ್ಸ್ ಜೊತೆಗೆ ಸೇರ್ಕೊಂಬಿಟ್ಟು ಲೋನ್ ಕೊಡ್ತಾ ಇದೆ. ಇವ್ರದೇ ಮೇನ್ ಅರ್ಲಿ ಸ್ಯಾಲರಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಕೂಡ ಇದೆ. ಇವ್ರದ್ದು ಫರ್ಮ್ಲಿ ಇವ್ರದ್ದು ಆಶೀಶ್ ಸೆಕ್ಯೂರಿಟೀಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇವ್ರದೇ NBFCs ಇಂತಲೇ ಜಾಸ್ತಿ ಇಲ್ಲಿ ಲೋನ್ ಕೊಡ್ತಾ ಇದ್ದಾರೆ. ಓಕೆ, ಇವ್ರಿಗೆ ಏನಾದರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಟೆಲಿಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ಬೆಸ್ಟ್ ಇದೆ. ಆ್ಯಂಡ್ ಇದರಲ್ಲಿ ನಿಮ್ಗೆ ಏನಾದ್ರು ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಜಸ್ಟ್ ಡೋಂಟ್ ವರಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್. ನನಗೆ ಇದು ಲೋನ್ ಕೊಟ್ಟಿದ್ದಾರೆ, ನಿಮಗೂ ಕೂಡ ಕೊಡುತ್ತೆ. ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ತಕ್ಷಣ ಲೋನ್ ಬೇಕು ಅಂತಂದರೆ ಟ್ರೂ ಬ್ಯಾಲೆನ್ಸ್ ಇಂದ ತೊಗೊಳ್ಳಿ, ತಕ್ಷಣ ಲೋನ್ ಸಿಕ್ಕೇ ಸಿಗುತ್ತೆ. ಓಕೆ, ಸೊ 4.4 star ರೇಟಿಂಗ್ ಇದೆ, 10 ಲಕ್ಷ ರೀಚ್ ಇದಾವೆ, 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ತಕ್ಷಣ ಲೋನ್ ತೊಗೋಬೋದು ಈ ಒಂದು ಆ್ಯಪಿಂದ. ಓಕೆ, ಟ್ರೂ ಬ್ಯಾಲೆನ್ಸ್ ಇಂದ ತೊಗೋಬೋದು, ಫಸ್ಟ್ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ನೀವು ನೋಡ್ಕೋಬೋದು ಗೈಸ್. ಓಕೆ, ಸೊ ಆಲ್ರೆಡಿ ವೀಡಿಯೋ ಕೂಡ ಮಾಡಿದ್ದೀನಿ, ಲೋನ್ ತೊಗೊಂಬಿಟ್ಟು ರೀಪೇ ಮಾಡಿಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ದಿ ಬೆಸ್ಟ್ ಅಪ್ಲಿಕೇಶನ್ ಟ್ರೂ ಬ್ಯಾಲೆನ್ಸ್, 1 ಲಕ್ಷ ರೂಪಾಯಿವರೆಗೆ ನನಗೆ ಲೋನ್ ಸಿಕ್ಕಿದೆ ಟ್ರೂ ಬ್ಯಾಲೆನ್ಸಲ್ಲಿ. ಓಕೆ, ಸೊ ಯಾ ಗೈಸ್, ಇದಾಗಿರುತ್ತೆ ಇತ್ತಿನ ವೀಡಿಯೋ. ಈ ಒಂದು ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.